ನಮ್ಮ ಧರ್ಮ ಗೆ ನಾವು ಕಳೆದ ಲೇಖನದಲ್ಲಿ ಗುರುವಾರದ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಹಾಗೆ ಮಾಡಿದರೆ ಏನಾಗುತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆವು ಇಂದು ನಾವು ಗುರುವಾರದ ದಿನ ಯಾವ ಕೆಲಸವನ್ನು ಮಾಡಬೇಕು ಹೀಗೆ ಮಾಡಿದರೆ ಏನು ಉಪಯೋಗ ಅನ್ನೋ ಬಗ್ಗೆ ತಿಳಿಸಿಕೊಡಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗುರುವಾರದ ದಿನ ತಲೆ ಸ್ನಾನ ಮಾಡಬಾರದು ಕೂದಲು ಕತ್ತರಿಸಬಾರದು ಬಟ್ಟೆ ತೊಳೆಯಬಾರದು ನೆಲ ಒರೆಸಬಾರದು ಹೀಗೆಲ್ಲ ಮಾಡುವುದರಿಂದ ಗುರುಗ್ರಹದ ಉತ್ತಮ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ಅಪ್ಪ ಮಕ್ಕಳ ನಡುವೆ ಮನಸ್ತಾಪ ಬರುತ್ತದೆ ಪತಿ ಪತ್ನಿ ಸಂಬಂಧದಲ್ಲಿ ಬಿರುಕು ಬರುತ್ತದೆ ಅಂತ ನಾವು ನಿಮಗೆ ಹೇಳಿದ್ದೆವು ಇಂದು ನೀವು ಗುರುವಾರ ಮಾಡಬೇಕಾದ ಕೆಲಸಗಳೇನು ಅನ್ನೋದನ್ನು ನೋಡೋಣ ಗುರುವಾರ ಬೃಹಸ್ಪತಿಯ ವಾರವಾಗಿದೆ ಬೃಹಸ್ಪತಿಗೆ ಇಷ್ಟವಾದ ಬಣ್ಣ ಅಂದರೆ ಹಳದಿ ಬಣ್ಣ ಹಾಗಾಗಿ ಈ ದಿನ ನೀವು ಹಳದಿ ಬಣ್ಣದ ಬಟ್ಟೆ ಧರಿಸಿದರೆ ಉತ್ತಮ ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿದರೂ ಉತ್ತಮ ನೀವು ಉಳ್ಳವನಿಗೆ ಬಟ್ಟೆ ದಾನ ಮಾಡುವ ಬದಲು ಬಟ್ಟೆಯ ಅವಶ್ಯಕತೆ ಇರುವವನಿಗೆ ದಾನ ಮಾಡಿ ಇನ್ನು ಗುರುವಾರದ ದಿನ ಕುಂಕುಮ ಮತ್ತು ಅರಿಶಿನ ದಾನ ಮಾಡಿದರೆ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆಯಂತೆ ಹಳದಿ ಬಣ್ಣವಾಗಿರುವ ಬೇಳೆಯನ್ನು ಕೂಡ ನೀವು ಬಡವರಿಗೆ ದಾನ ಮಾಡಬಹುದು ಅಲ್ಲದೆ ಈ ದಿನ ನೀವು ಗುರುಗಳ ಆರಾಧನೆ ಮಾಡಿ ಗುರುವಾರ ಗುರುವಿನ ದಿನವಾಗಿರುವುದರಿಂದ ನೀವು ರಾಯರು ಸಾಯಿಬಾಬಾ ದತ್ತಾತ್ರೇಯ ದಕ್ಷಿಣಾಮೂರ್ತಿ ಯಾರ ಆರಾಧನೆಯನ್ನಾದರೂ ಮಾಡಬಹುದು ಗುರುವಾರದ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಅಂದಿದ್ದೆವೋ ಅದರಲ್ಲಿ ಮನೆ ಕ್ಲೀನ್ ಮಾಡುವ ಕೆಲಸವನ್ನು ನೀವು ಗುರುವಾರದ ದಿನ ಯಾವ ಕೆಲಸಗಳನ್ನು ಮಾಡಬಾರದು ಅಂದಿದ್ದೆವೋ ಅದರಲ್ಲಿ ಮನೆ ಕ್ಲೀನ್ ಮಾಡುವ ಕೆಲಸವನ್ನು ನೀವು ಬುಧವಾರವೇ ಮಾಡಿ ಮುಗಿಸಿ ಇದರಿಂದ ಮನೆಯು ಚೆಂದ ಕಾಣಿಸುತ್ತದೆ ನಿಮಗೆ ನಷ್ಟವೂ ಆಗುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ